ಮೋದಿಜಿಯವರ ಪ್ರತಿಯೊಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ಬಂದ ನಂತರ ನಿಮಗೆ ಗುರುತಂಗದ ಎಷ್ಟಿದೆ ಅಂದರೆ ಈ ಚುನಾವಣೆ ವರ್ಷ ಇರೋದ್ರಿಂದ ಅದರ ಪರಿಣಾಮ ಹೆಂಗಾಗ್ತಾ ಇದೆ ಅಂತೇಳಿ ನಿಶ್ಚಿತವಾಗಿ ಬೆಳಗಾವಿ ಕಾರ್ಯಕ್ರಮ ಈ 18 ವಿಧಾನಸಭಾ ಕ್ಷೇತ್ರದ ಮೇಲೆ ಪರಿಣಾಮ ನಿಶ್ಚಿತವಾಗಿ ಆಗ್ತದೆ ಬರೀ 18 ಅಲ್ಲ ಪಕ್ಕದ 2-3 ಜಿಲ್ಲೆ ಮ್ಯಾಗೂ ಇದ್ರ ಪರಿಣಾಮ ಹೀಗಾಗಿ ಇದು ಒಂದು ದೊಡ್ಡ ಕಾರ್ಯಕ್ರಮ ಇದ್ರದ ಕಾರ್ಯಕರ್ತರಾಗಿರ್ಬೋದು ಫಲಾನುಭವಿಗಳಿರ್ಬೋದು ಜನಸಾಮಾನ್ಯರಿರ್ಬೋದು ಕಾತುರದಿಂದ ಈ ಮೊನ್ನೆ ಪೇಪರ್ನಾಗ ಬಂದಂದ್ರೆ ಭಾಳ ಜನ ಕೇಳ್ತಾರೆ ಎಲ್ಲಿ ಕಾರ್ಯಕ್ರಮ ಯಾವ ಟೈಮ್ ಅನ್ನೋದು ಹೀಗಾಗಿ ನಿಶ್ಚಿತವಾಗಿ ನಾವು 3 ಲಕ್ಷ ನಾವು ಹೇಳಿದ್ದು ಆದರೆ ಜನ ನಮ್ಮ ನಿರೀಕ್ಷೆಗಿಂತ ಮೀರಿ ಸ್ವಯಂ ಸ್ಫೂರ್ತಿಯಿಂದ ಬರುವಂಥದ್ದು ಹೀಗಾಗಿ 5 ಲಕ್ಷ ಜನನೂ ಬರ್ಬೋದು ಅದಕ್ಕೆ ನಾವು ಇದನ್ನು ಆ ರೀತಿ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಇದು ಬೆಳಗಾವಿಯಲ್ಲಿ ಜನ ಮೋದಿಯವರು ಬರ್ತಾರಂತಂದ್ರೆ ಸ್ವಲ್ಪ ಸ್ಟ್ರೆಂತ್ ಮೊನ್ನೆ ಹುಬ್ಳಿಯಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ರು ಸೊ ಬೆಳಗಾವಿಯಲ್ಲಿ ಬರ್ತಾ ಇರುವುದಕ್ಕೂ ಒಂದು ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಅದಕ್ಕೆ ತಕ್ಕದಾದಂತಹ ಮೈದಾನದ ವ್ಯವಸ್ಥೆ ಅಥವಾ ಇಲ್ಲ ಅದನ್ನು ಎಲ್ಲರೂ ಇವತ್ತು ಅಥವಾ ನಾಳೆ ಫೈನಲ್ ಆಗ್ತದೆ ಎಲ್ಲಿ ಅಲ್ಲ ಈಗ ನೋಡ್ತಾರ ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡಬೇಕು ಪಾರ್ಕಿಂಗ್ ಇರ್ಬೋದು ಹೆಲಿಪ್ಯಾಡ್ ಸಮೀಪ ಇರಬೇಕು ಈ ರೀತಿ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಶಿವಚರಿತ್ರೆ ಏನಾದರೂ ಉದ್ಘಾಟನೆ ಮಾಡಿಸೋ ಪ್ಲಾನ್ ಇದೆ ಶಿವಚರಿತ್ರೆ ಮುಂದಿನ ತಿಂಗಳು ಹೋಗ್ತಾ ಇದೆ ಅದು ಇನ್ನೇ ಒಂದು ಸ್ವಲ್ಪ ಕೆಲಸ ಬಾಕಿ ಇರೋದರಿಂದ ಬಾಕಿ ಅಂದರೆ ಸಿಂಕ್ರೋನೈಸ್ ಆಗಿಲ್ಲ ಬಾಕಿ ಅಂದರೆ ಲೈಟ್ ಮತ್ತು ಸೌಂಡ್ ಮತ್ತು ಕೆಲವೊಂದು ನೂಲ್ಸದು ಸಿಂಕ್ರೋನೈಸ್ ಆಗಿಲ್ಲ ಈ ವಾರ ಟ್ರಯಲ್ ಆಗ್ತದೆ ಇವತ್ತು ಟ್ರಯಲ್ ಆಗ್ತಾಯಿದೆ ಇನ್ನು ಮುಂದಿನ ವಾರ ಹೀಗಾಗಿ ರೆಡಿ ಆಗೋದು ಮುಂದಿನ ವಾರ ಅವ್ರು ಬಂದು ಹೋದ ನೆಕ್ಸ್ಟ್ ಡೇ ತನಕ ರೆಡಿ ಆಗ್ತದೆ ಅಲ್ಲ ಇವತ್ತಿಂದ ಫಲಾನುಭವಿಗಳು ಬರ್ತಾರೆ ಈಗ ರೈಲ್ವೆ ಸ್ಟೇಷನ್ ಇರ್ಬೋದು ಮತ್ತು ಈಗ ನಮ್ಮ ಸ್ಮಾರ್ಟ್ ಸಿಟಿ ಕೆಲವೊಂದು ಯೋಜನೆಗಳು ಯಾವ ಕಂಪ್ಲೀಟ್ ಆಗಿದೆ ಅನ್ನೋವಂಥದ್ದನ್ನು ಉದ್ಘಾಟನೆ ದೊಡ್ಡದ ಉದ್ಯಾನ ಯಾವನ ಯಾವ ಇದ್ದಿದ್ದು ಆಗಿದ್ದು ಅಂಥದ್ದು ಕಂಪ್ಲೀಟ್ ಆಗಿದ್ದು ಪೂರ್ಣ ಪ್ರಮಾಣ ಆಗಿದ್ದು ಉದ್ಘಾಟನೆಯನ್ನು ಬರ್ತಕ್ಕೆ ಮಾಡಿ ಮೋದಿಯವರು ಬಂದು ಹೋಗೋದ್ರಿಂದ ಸಾಕಷ್ಟು ಇನ್ನಷ್ಟು ಪಕ್ಷಕ್ಕೆ ಅಷ್ಟೆಲ್ಲ ಜನರಿಗೆ ಮುಷ್ಟರ ಆಗಿದೆ ಅಲ್ಲ ಮೋದಿಯವ್ರು ಹೇಗೆ ಯುಟಿಲೈಸ್ ಮಾಡ್ಕೋತಾರೆ ನೀವು BJP 12 ಕ್ಷೇತ್ರದಲ್ಲಿ ಈ 13 ಅದಾವೆ ಬಟ್ ವಿರೋಧಿಗಳು ಹೇಳ್ತಾರೆ ನಾವು ಈ ಸಾರಿ 15 ಕ್ಷೇತ್ರ ಗೆಲ್ತೀವಿ BJP ಸೋಲ್ತದೆ ಅಂತೇಳಿ ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋತಾರೆ ಅಂತ ಕೇಳ್ತಾರೆ ಅವರು ಮೊನ್ನೆ ವಿಧಾನಸಭೆ ಒಳಗೆ ಬಂದಾಗ ಹೂ ಇಟ್ಕೊಂಡ್ಬಿಟ್ಟಾರೆ ಇವಾಗ ಇನ್ನು ಅವರ ಇಟ್ಕೊಂಡ್ರೆ ಇನ್ನು ನಾವೇನು ಮಾಡಕ್ಕೆ ಸಾಧ್ಯತೆ ಮೈಂದ ಇಡ್ತೈತಿ ಇದು ಸ್ವತಃ ಇಟ್ಕೊತಾರೆ ಇನ್ನು ಇದಕ್ಕಿಂತ ದುರ್ದೈವ ಏನೈತಿ ಅವರು ಯಾವ್ರಿಗೆ ಕಿವಾಗ ಹೂ ಇಟ್ಕೋತಾರೆ ಅವ್ರು ಸ್ವತಃ ಬೇರೆದವ್ರು ಇಡ್ತಾರಪ್ಪ ಮುಂದೆ ಕಿವಾಗ ಹೂಳಲ್ಲ ಸ್ವಂತ ಇಟ್ಟು ದಿವಸ ಬೇರೆದವ್ರಿಗೆ ಇಟ್ಟರು ತಾವ ಇಟ್ಕೊತಾರೆ ಅದು ಹೆಂಗೆ ಹೊರ ತೊಗೊಂಡಿರ್ತಾನಲ್ಲ ಯಾವ ಇತಿಹಾಸನಾಗ ಬೇರೆದವ್ರು ತಿನ್ನ ಮ್ಯಾಗ ಇಟ್ಟರು ಬಸ್ ಮಾಡ್ತಾರೆ ಹಂಗೆ ತಾವ ತಿನ್ನ ಮ್ಯಾಗ ಇಟ್ಕೊಂಡಾಗ ತಾವ ಹೂ ಇಟ್ಕೊತಾರೆ ಅಲ್ಲ ಅವ್ರಿಗೆ ಬರೋಬರ ಇದೆ ಅವ್ರು ಹೇಳೋದು ಬರೋದು ಅವ್ರಿಗೆ ಸರಿ ಏನು ಬಜೆಟ್ ಜನಸಾಮಾನ್ಯನಿಗೆ ಇಂಥ ಬಜೆಟನ್ನು ಬರ್ತಕ್ಕೆ ಆಗಿಲ್ಲ ಅಂಥ ಬಜೆಟ್ ರೀಸೆಂಟ್ ಒಳಗೆ ಯುವಕರು ಇರ್ಬೋದು ಮಹಿಳೆಯರು ಇರ್ಬೋದು ವಯಸ್ಕರು ಇರ್ಬೋದು ಆಟೋ ಚಾಲಕರು ಇರ್ಬೋದು ಸಿಪ್ಪಿಗಳು ಇರ್ಬೋದು ಆಡು ಮುಟ್ಟದ ಗಿಡವೆಲ್ಲ ಮುಂಬೈ ಸಾಹೇಬರು ಮಾಡಿದ ಬಜೆಟ್ ಯಾರಿಗೂ ಅನಾನುಕೂಲ ಆಗದೇ ಇರುವಂಥದ್ದಿಲ್ಲ ಎಲ್ಲರಿಗೂ ಮುಟ್ಟುವಂಥ ಬಜೆಟ್ ಸಾಲಿಡ್ ಬಜೆಟ್ ಇರಲಿ ಸರ್